ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನೆಲ್ಲ ಪ್ರಿಯ ಸಹೋದರ ಸಹೋದರರನ್ನು ಕರ್ತನಾದ ಯೇಸುಕ್ರಿಸ್ತನ ದಿವ್ಯನಾಮದಲ್ಲಿ ನಾನು ವಂದಿಸ್ತೇನೆ ಈ ಕಾರ್ಯಕ್ರಮಗಳ ಮೂಲಕವಾಗಿ ಅನೇಕರು ಆಶೀರ್ವಾದವನ್ನು ನೀವು ಪಡ್ಕೊಂಡಿದ್ದೀರಿ ಮಾತ್ರವಲ್ಲದೆ ನಿಮ್ಮ ಪತ್ರಗಳ ಮೂಲಕವಾಗಿ ಮತ್ತು ಅನೇಕರು ಪ್ರತ್ಯೇಕವಾಗಿ ಟೆಲಿಫೋನ್ ಕರೆಗಳ ಮೂಲಕ ವೈಯಕ್ತಿಕವಾಗಿ ಭೇಟಿ ಮಾಡುವುದರ ಮೂಲಕ ನನ್ನ ಜೊತೆಯಲ್ಲಿ ಅನೇಕ ಸತ್ಯಾಂಶಗಳನ್ನು ನೀವು ಸ್ಪಷ್ಟೀಕರಣವನ್ನು ನೀವು ತೆಗೆದುಕೊಂಡಿದ್ದೀರಿ ಅದಕ್ಕಾಗಿ ನಾನು ನಿಮ್ಮನ್ನು ವಂದಿಸ್ತೇನೆ ಮತ್ತು ನಿಮಗಾಗಿ ಅನೇ ನಾನು ಪ್ರಾರ್ಥಿಸ್ತೇನೆ ಅನೇಕರು ಪ್ರಾರ್ಥನೆಗಾಗಿ ನಿಮ್ಮಲ್ಲಿ ಪದೇ ಪದೇ ಕೇಳಿಕೊಳ್ಳುತ್ತಾ ಬಂದಿದ್ದೀರಿ ಐ ಆಮ್ ಅಪ್ ಹೋಲ್ಡಿಂಗ್ ಯು ಆ್ಯಂಡ್ ಪ್ರೇಯಿಂಗ್ ಫಾರ್ ಯು ಆ್ಯಂಡ್ ಇಟ್ ಈಸ್ ಮೈ ಪ್ರೇಯರ್ ಆ್ಯಂಡ್ ಮೈ ರಿಕ್ವೆಸ್ಟ್ ಆ್ಯಂಡ್ ಮೈ ಡಿಸೈರ್ ದಟ್ ಗಾಡ್ ವಿಲ್ ಬ್ಲೆಸ್ ಯು ಆ್ಯಂಡ್ ಎನೇಬಲ್ ಯು ಟು ವಾಕ್ ಇನ್ ದ ಟ್ರೂತ್ ಆಫ್ ಗಾಡ್ಸ್ ವರ್ಡ್ ದೇವರ ವಾಕ್ಯದ ಸತ್ಯದಲ್ಲಿ ನೀವು ನೆಲೆಗೊಳ್ಳಬೇಕೆಂಬುವಂತಹದ್ದು ಅದು ನನ್ನ ಹೃದಯಾಂತರಾಳದ ಬಯಕೆಯಾಗಿದೆ ಅದು ನನ್ನ ವಿಶೇಷವಾದ ಇಂಗಿತವಾಗಿದೆ ಆದ್ದರಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಇವಾಗ ನಾವು ನಮ್ಮ ತಲೆಗಳನ್ನು ದೇವರ ಸನ್ನಿಧಾನದಲ್ಲಿ ನಾವು ಭಾಗಿಸಿ ನಾವು ಪ್ರಾರ್ಥಿಸಿ ದೇವರ ವಾಕ್ಯದ ಈ ಸತ್ಯಗಳು ಅದು ನಮಗೆ ದೇವರ ಸ್ಪಷ್ಟೀಕರಣ ಮಾಡುವಂತೆ ನಾವು ಪ್ರಾರ್ಥಿಸೋಣ ಪ್ರೀತುಲ ಸ್ವಾಮಿ ನೀನು ನಮಗೆ ಕೊಡುತ್ತಿರುವಂಥ ವಾಕ್ಯಕ್ಕಾಗಿ ಸ್ತೋತ್ರ ನಿನ್ನ ವಾಕ್ಯದ ಸತ್ಯಗಳನ್ನು ಕೇಳುವುದು ಮಾತ್ರ ಅಲ್ಲ ಅದಕ್ಕೆ ವಿಧೇಯರಾಗುವ ಕೃಪೆ ಕೊಡು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಆಮೇಲೆ ದೇವರಾತ್ಮನ ಒಂದು ಅಮೂಲ್ಯವಾದಂಥ ವರ ದೇವರ ವಾಕ್ಯವನ್ನು ಬೋಧಿಸುವಂಥದ್ದು ಅಥವಾ ನಾವು ಆಂಗ್ಲ ಭಾಷೆಯಲ್ಲಿ ಹೇಳುವುದರ ಎಕ್ಸಾಟೇಷನ್ ಅಥವಾ ಎಚ್ಚರಿಕೆಯ ಮಾತುಗಳನ್ನು ಹೇಳುವಂಥದ್ದು ಅಥವಾ ಸಮಯೋಚಿತವಾದಂಥ ಮಾತುಗಳನ್ನು ತಿಳಿಸುವಂಥದ್ದು ಅಥವಾ ಕೌನ್ಸಲಿಂಗ್ ಇಟ್ಸ್ ಎ ಗ್ರೇಟ್ ಗಿಫ್ಟ್ ಆಫ್ ದ ಸ್ಪಿರಿಟ್ ಆಫ್ ಗಾಡ್ ನಾವು ಎಲ್ಲರೂ ಈ ಕೆಲಸವನ್ನು ಮಾಡ್ತೇನೆ ಅಂತಲ್ಲಿ ಯಾರಾದರೂ ಹೇಳಿ ಕೆಲಸಗಳನ್ನು ಮಾಡಿದರೆ ನಾವು ಮೂರ್ಖರಾಗ್ತೇವೆ ನಾವು ಎಚ್ಚರಿಕೆ ನಾವು ವಹಿಸ್ಕೊಳ್ಳೋಣ ಈ ದಿವಸದಲ್ಲಿ ಭಕ್ತನಾದ ಪೌಲು ತೆಸಲೋನಿಕದವರಿಗೆ ಬರದ ಮೊದಲನೆಯ ಪತ್ರ ಎರಡನೇ ಅಧ್ಯಾಯ ಹನ್ನೊಂದನೇ ವಚನ ನಾವು ಅದನ್ನು ಓದೋಣ ಭಕ್ತನಾದ ಪೋಲ್ ಏನು ಹೇಳ್ತಾನೆ ಕೇಳ್ರಿ ತಂದೆಯು ತನ್ನ ಮಕ್ಕಳಿಗೆ ಹೇಗೋ ಹಾಗೆಯೇ ನಾವು ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳುತ್ತಾ ಧೈರ್ಯಪಡಿಸುತ್ತಾ ತನ್ನ ರಾಜ್ಯ ಪ್ರಭಾವಗಳಲ್ಲಿ ಪಾಲುಗಾರರಾಗುವುದಕ್ಕೆ ಕರೆಯುವ ದೇವರಿಗೆ ಯೋಗ್ಯರಾಗಿ ನೀವು ನಡೆಯಬೇಕೆಂದು ಖಂಡಿತವಾಗಿ ಹೇಳುತ್ತಾ ಇದ್ದೆವೆಂಬುದು ನಿಮಗೆ ತಿಳಿದದೆ ಭಕ್ತನಾದ ಪೌಲನು ತಸುಲನೀಕದಲ್ಲಿದ್ದಂಥ ವಿಶ್ವಾಸಿಗಳಿಗೆ ಪತ್ರವನ್ನು ಬರೆಯುವಾಗ ಆತನೇನು ಹೇಳ್ತಾನಂತ ಹೇಳಿದರೆ ಪ್ರಿಯರೇ ನೋಡ್ರಿ ನಿಮಗೆ ಗೊತ್ತುಂಟು ಆತನು ಹೇಳುವಂಥದ್ದು ನಾವು ನೋಡ್ರಿ ಹನ್ನೊಂದು ಹತ್ತನೇ ವಚನದಲ್ಲಿ ಆತನ ಹೇಗೆ ಹೇಳ್ದ ನಂಬುವವರಾದ ನಿಮ್ಮ ವಿಷಯದಲ್ಲಿ ನಾವು ಎಷ್ಟೋ ಶುದ್ಧರಾಗಿಯೂ ನೀತಿವಂತರಾಗಿಯೂ ನಿರ್ದೋಷಿಗಳಾಗಿಯೂ ನಡೆದುಕೊಂಡೆವೆಂಬುದಕ್ಕೆ ನೀವೇ ಸಾಕ್ಷಿಗಳು ಮತ್ತು ದೇವರು ಸಾಕ್ಷಿ ನನ್ನ ಪ್ರಿಯರೇ ಇದೊಬ್ಬ ದೇವರ ಸೇವಕನಲ್ಲಿ ಇರಬೇಕಾದಂಥ ಒಂದು ಲಕ್ಷಣ ನನ್ನ ಪ್ರಿಯರೇ ಈ ಲೋಕದಲ್ಲಿರತಕ್ಕಂಥ ಯಾವ ಮನುಷ್ಯನೂ ಆತನು ಪರಿಪೂರ್ಣನಲ್ಲ ಆತನು ಯಾವ ರೀತಿಯಲ್ಲಿಯೂ ಕೂಡ ಪರಿಶುದ್ಧನಾಗಿ ಯಾವ ತಪ್ಪು ಮಾಡದಿರತಕ್ಕಂಥವನಲ್ಲ ಆದರೆ ಒಂದು ವಿಚಾರ ಯಾವನೇ ಆಗಲಿ ಆತನು ದೇವರಿಂದ ಆರಿಸಲ್ಪಟ್ಟವನು ದೇವರಿಂದ ಕ್ಷಮಾಪಣೆ ಹೊಂದಿದವನು ಮಾತ್ರವಲ್ಲ ದೇವರ ಸನ್ನಿಧಾನದಲ್ಲಿ ಆತನು ಶುದ್ಧನಾಗಿ ಜೀವಿಸುವನು ನೋಡ್ರಿ ದೇವರ ಸೇವಕನಲ್ಲಿ ಇರಬೇಕಾದಂಥ ಒಂದು ದೊಡ್ಡ ಲಕ್ಷಣ ನೋಡ್ರಿ ಅನೇಕರಿಗೆ ಅವರಿಗೆ ದೊಡ್ಡ ವರಗಳು ಬೇಕು ಆ ಅದ್ಭುತ ಮಾಡುವ ವರ ಈ ಅದ್ಭುತ ಮಾಡುವ ವರ ಬಟ್ ದೈ ಫೇಲ್ ಟು ರೆಕಗ್ನೈಸ್ ಎ ಸರ್ವೆಂಟ್ ಆಫ್ ದ ಲಾಡ್ ಹೂ ಇಸ್ ಹೋಲಿ ಪರಿಶುದ್ಧವಾದಂಥ ಜೀವನ ಆಮೇಲೆ ಭಕ್ತನಾದ ಪೌಲ್ ಹೇಳ್ತಾನೆ ನೀತಿವಂತರಾಗಿ ನಿರ್ದೋಷಿಗಳಾಗಿ ನಡೆದುಕೊಂಡೆವು ಎಂಬುದಕ್ಕಾಗಿ ನೀವೇ ಸಾಕ್ಷಿಗಳು ನಮ್ಮ ಸಾಕ್ಷಿ ಯಾರು ಬೇರೆಯವರಲ್ಲ ನೀವೇ ಸಾಕ್ಷಿಗಳು ನನ್ನ ಪ್ರಿಯರು ಈ ದಿವಸದ ಅನೇಕ ಸೇವಕರು ಎಲ್ಲಿಂದಲೋ ಬಿಡ್ತಾರೆ ಯಾವುದೋ ಊರಿಂದ ಬರ್ತಾರೆ ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷರಾಗ್ತಾರೆ ಅವರ ವಿಚಾರ ಯಾರಿಗೂ ಗೊತ್ತಿರುವುದಿಲ್ಲ ಅವರು ಎಲ್ಲಿ ಹುಟ್ಟಿದ್ರು ಎಲ್ಲಿ ಬೆಳೆದ್ರು ಅವರ ಅನುಭವ ಏನು ಹೇಗಿದ್ದಾರೆ ದೈನಂದಿನ ಜೀವನ ಏನು ಯಾರಿಗೂ ಗೊತ್ತಿಲ್ಲ ಏನು ಇದ್ದಕ್ಕಿದ್ದಂಗೆ ಆಗ ಒಂದು ಸ್ಪೆಷಲ್ ಮೀಟಿಂಗ್ ಮಾಡಲಿಕ್ಕೆ ಪ್ರಸಂಗ ಮಾಡಲಿಕ್ಕೆ ಬರ್ತಾರೆ ಅವರ ವಿಚಾರ ಯಾರಿಗೂ ಗೊತ್ತಿಲ್ಲ ನೋ ಬಡಿ ನೋಸ್ ಹೂ ಇ ಸಿ ನೋ ಬಡಿ ನೋಸ್ ಹೌ ಹಿ ಲಿವ್ಸ್ ನೋಡಿ ಬಂದು ಎರಡು ದಿವಸ ಮೂರು ದಿವಸ ಚಂದ ಪ್ರಸಂಗ ಮಾಡಿ ಹೋಗಿಬಿಡ್ಬೋದು ಬಹಳ ಸುಲಭ ಅದು ಯಾರ ಕಾಂಟ್ಯಾಕ್ಟ್ ಇಲ್ಲ ಅವರಿಗೆ ಪಾಪ ಜನರು ಕೆಲವರನ್ನು ನೋಡಿದ್ದೇನೆ ಪಾಪ ಜನರು ಅವ್ರ ಹತ್ರ ಹೋಗಿ ದಯಮಾಡಿ ನನಗಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳಿದರೆ ಅವರಿಗೆ ಪುರ್ಸೊತ್ತಿಲ್ಲಪ್ಪ ದೇ ಡೋಂಟ್ ಹ್ಯಾವ್ ಟೈಮ್ ದೇ ವಿಲ್ ಓನ್ಲಿ ಬ್ಲೆಸ್ ದ ಪೀಪಲ್ ಅನೇಕರು ಅವರ ಆಶೀರ್ವಾದ ಅವರ ಕೈ ಮೇಲೆ ಅವರ ಕೈ ಅವರ ತಲೆ ಮೇಲೆ ಬಿದ್ಬಿಟ್ರೆ ಸಾಕು ದೇ ಥಿಂಕ್ ದೇ ಆರ್ ಬ್ಲೆಸ್ಡ್ ಇದೆಲ್ಲ ಬೈಬಲಲ್ಲಿ ಇಲ್ಲ ರೀ ಇದೆಲ್ಲ ಬೈಬಲ್ ಹ್ಯಾಸ್ ನಾಟ್ ನೋ ಸಚ್ ಟೀಚಿಂಗ್ ಬೈಬಲಲ್ಲಿ ಇಂಥ ಬೋಧನೆ ಎಲ್ಲಿಯೂ ನೋಡೋದಿಲ್ಲ ಜನರು ಮೂರ್ಖರಂತೆ ಇಂಥವರ ಬ್ಲೆಸ್ಸಿಂಗ್ ಹೀಗಾಗಿ ಹೋಗ್ತಾರೆ ದೇ ಓನ್ಲಿ ವಾಂಟ್ ದ ಬ್ಲೆಸ್ಸಿಂಗ್ ಇವರು ಯಾರಂತವರಿಗೆ ಗೊತ್ತಿಲ್ಲ ನನ್ನ ಪ್ರಿಯರೇ ನಾನು ಯಾವ ಸೇವಕನ ಕುರಿತು ಟೀಕೆ ಮಾಡುವುದಕ್ಕಾಗಿ ಇರಲಿಲ್ಲ ಬಟ್ ಐ ಆಮ್ ಟೆಲಿಂಗ್ ಯು ನಾನೊಂದು ವಿಷಯ ಹೇಳ್ತೇನೆ ಸ್ಥಳೀಯವಾಗಿ ಇರತಕ್ಕಂಥ ಒಬ್ಬ ಸೇವಕನು ಹಿ ಮಸ್ಟ್ ಬಿ ಏಬಲ್ ಟು ಮೇಂಟೈನ್ ದಿಸ್ ಟೆಸ್ಟಿಮನಿ ಲೋಕಲಿ ಅಂಡ್ ಇನ್ ಇಸ್ ಲೋಕಲ್ ಚರ್ಚ್ ನನ್ನ ಪ್ರಿಯರೇ ಒಬ್ಬ ಮನುಷ್ಯನು ಸ್ಥಳೀಯವಾಗಿ ತನ್ನ ಸಭೆಯಲ್ಲಿ ತನ್ನ ಸಹೋದರರ ಮುಂದೆ ತನ್ನ ಸಭೆಯವರ ಎದುರಿನಲ್ಲಿ ಆತನು ಈ ಮಾತುಗಳನ್ನು ಹೇಳಲಿಕ್ಕೆ ಅವನು ಶಕ್ತನಾಗಿರಬೇಕು ಎ ಮ್ಯಾನ್ ಹೂ ಕೆನ್ ಸೇ ನಾನು ಎಷ್ಟೋ ಶುದ್ಧನಾಗಿ ನೀತಿವಂತನಾಗಿ ನಿರ್ದೋಷಿಗಳಾಗಿ ನಡೆದುಕೊಂಡುದಕ್ಕಾಗಿ ನೀವು ಸಾಕ್ಷಿಗಳು ಹಾಗಾದ್ರೆ ನೀವು ನನ್ನ ಹತ್ರ ಕೇಳ್ಬೋದು ಅಂಥವ್ರು ಸಿಗ್ತಾರೆ ನಮಗೆ ನನ್ನ ಪ್ರಿಯರೇ ನಾನು ಆಗಲೇ ಹೇಳಿದೆ ದರ್ ಇಸ್ ಒನ್ ಹೂ ಈಸ್ ಪರ್ಫೆಕ್ಟ್

ಈ ಸಾಕ್ಷಿಯ ಕುರಿತು ಭಕ್ತನಾದ ಪೌಲನು ಹಿ ವಾಸ್ ಏಬಲ್ ಟು ಸೇ ದ್ಯಾಟ್ ಅವನೇನು ಹೇಳಿದ ನೀವು ನನ್ನ ಮಾದರಿಯನ್ನು ಹಿಂಬಾಲಿಸಿರಿ ನಮ್ಮ ಹೆಜ್ಜೆ ಜಾಡ್ನಲ್ಲಿ ನೀವು ಬಂದ್ರೆ ನಾನು ಇತ್ತೀಚೆಗೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೆ ಎ ಸೆಕ್ಯುಲರ್ ಪ್ರೋಗ್ರಾಮ್ ಆ ಸಂದರ್ಭದಲ್ಲಿ ಅವರೊಬ್ಬರು ಹೀಗೆ ಹೇಳಿದರು ನೋಡಿ ನಾವು ಮಕ್ಕಳಿಗೆ ನಾವು ಹೇಳ್ತೇವೆ ನೋಡ್ರಿ ನಮ್ಮ ದೇಶದ ರಾಷ್ಟ್ರದ ದೊಡ್ಡ ನಾಯಕನು ಮಹಾತ್ಮ ಗಾಂಧೀಜಿ ನೆಹರೂರವರು ಸುಭಾಷ್ ಚಂದ್ರ ಬೋಸ್ರವರು ಭಾಳ ಒಳ್ಳೆಯದು ಮಕ್ಕಳು ಮಿಕ 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 ನೋಡ್ತಾರೆ ಆ ಫೋಟೋವನ್ನು ಯಾಕಂದರೆ ಅವರಿಗೆ ಗೊತ್ತಿಲ್ಲ ಸುಭಾಷ್ ಚಂದ್ರ ಬೋಸ್ ಅಂತ ಫೋಟೋ ನೋಡ್ತಾರೆ ಹೊರತು ಅವ್ರಿಗೆ ಏನೂ ಅರ್ಥ ಆಗೋದಿಲ್ಲ ಆಗ ಭಾಷಣಕಾರರು ಹೀಗೆ ಹೇಳಿದರು ನನಗೆ ಎಷ್ಟು ಅದು ಸಮಂಜಸವಾಗಿ ಕಂಡಿತು ಏನು ಹೇಳಿದ್ರು ಗೊತ್ತುಂಟ ಮೇಷ್ಟ್ರನವರೇ ಹೆಡ್ ಮಾಸ್ಟರ್ನವರೇ ಪ್ರಿನ್ಸಿಪಾಲ್ರವರೇ ನೀವು ಗಾಂಧೀಜಿ ಅಥವಾ ಇನ್ಯಾರೋ ಮಹಾ ಒಳ್ಳೆಯವರು ಅವರ ವಿಚಾರದಲ್ಲಿ ನಮಗೇನು ಹೇಳಲಿಕ್ಕಿಲ್ಲ ಅವರ ಮಾದರಿಯನ್ನು ಮಾತ್ರ ಹೇಳುವುದಲ್ಲ ನೀವು ಮಾದರಿಗಳಾಗಿರಬೇಕು ನಿಮ್ಮ ಕಣ್ಣ ಮುಂದೆ ಇರುವಂಥ ಮೇಷ್ಟ್ಟ್ರುಗಳು ನಿಮ್ಮ ಕಣ್ಣ ಮುಂದೆ ಇರುವಂಥ ಟೀಚರುಗಳು ನಿಮ್ಮ ಕಣ್ಣ ಮುಂದೆ ಇರುವಂಥ ದೇವರ ಸೇವಕರು ಆರ್ ದೇ ದಲ್ಸ್ ವಾಟ್ ಎ ಗ್ರೇಟ್ ಚಾಲೆಂಜ್ ವಾಟ್ ಎ ಗ್ರೇಟ್ ಚಾಲೆಂಜ್ ಭಕ್ತನಾದ ಪೌಲನು ಅದನ್ನೇ ಹೇಳ್ತಾ ಇದ್ದಾನೆ ಏನು ನಿಮ್ಮ ಮಧ್ಯದಲ್ಲಿರುವಂಥ ನಾನು ನೀವು ಸಾಕ್ಷಿಗಳು ನಾನು ಎಲ್ಲಿಯೋ ಮುಂಬೈ ಪಟ್ಟಣದಿಂದ ಜರ್ಮನಿಯಿಂದೋ ಅಥವಾ ಇನ್ಯಾವುದೋ ಊರಿನಿಂದ ಬಂದೋ ಮೂರು ದಿವಸ ಮೀಟಿಂಗ್ ಮಾಡಿ ಹೇಗಂತ ಹೇಳಿದರೆ ಅನೇಕ ಸ್ಪೀಕರ್ಗಳು ಇದ್ದಾರೆ ದೈ ಫ್ಲೈ ಇನ್ ಅಂಡ್ ಔಟ್ ವಿಮಾನದಲ್ಲಿ ಬರ್ತಾರೆ ಮೂರು ದಿವಸ ಇರ್ತಾರೆ ಮತ್ತೆ ವಿಮಾನದಲ್ಲಿ ಹಾರಿ ಹೋಗ್ತಾರೆ ಅವರು ಸಿಕ್ಕುದು ಮ್ಯಾಕ್ಸಿಮಮ್ ಟು ಬ್ಲೆಸ್ ದ ಕಾಂಗ್ರಿಗೇಷನ್ ಅವ್ರ ಕೈ ಆಡಿಸ್ತಾರೆ ಅವರ ಕೈ ಕೆಳಗೆ ನೀವು ಹಾದು ಹೋಗಬೇಕಂತೆ

ದೇವರು ಕೂಡ ಸಾಕ್ಷಿ ಹಾಗಾದರೆ ನನ್ನ ಮತ್ತು ನಿಮ್ಮ ಕುರಿತು ಸರ್ಟಿಫಿಕೇಟ್ ಯಾರು ಕೊಡಬೇಕೋ ಮತ್ತು ನಮ್ಮ ಕುರಿತು ಬಲ್ಲಂತ ಜೊತೆ ವಿಶ್ವಾಸಿಗಳು ವಿ ನೀಡ್ ದ ಸರ್ಟಿಫಿಕೇಟ್ ಆಫ್ ಗಾಡ್ಲಿ ಪೀಪಲ್ ನಿನ್ನ ಮತ್ತು ನನ್ನ ಕುರಿತು ಸರ್ಟಿಫಿಕೇಟ್ ಜನರು ಹೇಳಬೇಕು ಇತ್ತೀಚೆಗೆ ಒಬ್ಬ ಅಧಿಕಾರಿಯ ಕುರಿತು ಒ ಮನುಷ್ಯ ಹೀಗೆ ಹೇಳ್ತಾ ಇದ್ದ ಏನು ಹೇಳ್ದ ಅಂತ ಹೇಳಿದ್ರೆ ಅಲ್ಲ ನನಗೆ ಗೊತ್ತುಂಟು ನನ್ನ ಮೇಲಧಿಕಾರಿಗಳು ಎಂಥ ವಂಚಕರು ಎಷ್ಟು ಸುಳ್ಳು ಹೇಳ್ತಾರೆ ಎಷ್ಟು ಕರಪ್ಟ್ ಪ್ರಾಕ್ಟೀಸಸ್ ಮಾಡ್ತಾರೆ ಆದರೆ ಏನು ಮಾಡೋದು ನಾನು ಆಫೀಸಿಗೆ ಹೋದ ಕೂಡಲೇ ನಾನು ಅವರ ಎದುರಿನಲ್ಲಿ ನಾನು ಅವರಿಗೆ ಸೆಲ್ಯೂಟ್ ಹಾಕ್ತೇನೆ ಆದರೆ ಒಂದು ತಿಳ್ಕೊಳ್ಬೇಕು ನಾನು ಸೆಲ್ಯೂಟ್ ಹಾಕೋದು ಅವರ ವ್ಯಕ್ತಿತ್ವಕ್ಕಲ್ಲ ಅವರ ಕುರ್ಚಿಗೆ ಗೌರವ ಆ ವ್ಯಕ್ತಿಗೆಲ್ಲ ಅವರು ಆರಿಸಿಕೊಂಡಂಥ ಕುರ್ಚಿಗೆ ಅವ್ರು ಏನೋ ಒಂದು ದೊಡ್ಡ ಇರ್ತಾರೆ ಆ ಹುದ್ದೆಗಾಗಿ ನಾನು ಗೌರವ ಸಲ್ಲಿಸ್ತೇನೆ ವಾಟ್ ಇಸ್ ಶೇಮ್ ಇಟ್ ಈಸ್ ದರ್ ಆರ್ ಸೋ ಮೆನಿ ಲೀಡರ್ಸ್ ಇನ್ ದ ಚರ್ಚಸ್ ಪೊಲಿಟಿಕಲಿ ಆ್ಯಂಡ್ ಇನ್ ಸೋಷಿಯಲಿ ಮೆನಿ ಪೀಪಲ್ ಮೆನಿ ಲೀಡರ್ಸ್ ಜನರು ನಮಸ್ಕಾರ ಹೇಳ್ಬೋದು ದೊಡ್ಡವರೆಂಬುದಾಗಿ ಕೂಡ ಅವರನ್ನು ಶ್ಲಾಘಿಸಬಹುದು ಬಟ್ ಇನ್ವರ್ಡ್ಲಿ ಯು ನೋ ಕರಪ್ಟ್ ಮ್ಯಾನ್ ವೈಯಕ್ತಿಕವಾಗಿ ನಿಮಗೆ ಗೊತ್ತುಂಟು ಇವನು ಎಂಥ ದುಷ್ಟ ಇವನು ಎಷ್ಟು ಮೋಸಗಾರ ಎಷ್ಟು ಸುಳ್ಳುಗಾರ ಈ ಮೇಷ್ಟ್ರ ಇವರೆಂಥ ಪಾಠ ಹೇಳೋದು ನಮಗೆ ಇವರ ಲೈಫ್ ನಮಗೆ ಗೊತ್ತಿಲ್ವಾ ಇವ್ರು ಏನು ಮಾಡ್ತಾರಂತ ನಮಗೆ ಗೊತ್ತಿಲ್ವಾ ಇವನ್ ಎಂಥ ಭಾಷೆ ಮಾತಾಡ್ತಾನಂತ ನನಗೆ ಗೊತ್ತಿಲ್ವಾ ಇವನು ಏನು ಬೋಧನೆ ಮಾಡ್ತಾನೆ ನನಗೆ ಹೋ ನನ್ನ ಪ್ರಿಯರೇ ವಾಟ್ ಇಸ್ ಸ್ಯಾಡ್ ಕಂಡೀಷನ್ ಭಕ್ತನಾದ ಪೌಲ್ ಏನು ಹೇಳ್ತಾನೆ ಹನ್ನೊಂದನೇ ವಚನಕ್ಕೆ ಬನ್ನಿರಿ ಇಂಥ ಹಿನ್ನೆಲೆಯಲ್ಲಿರತಕ್ಕಂಥ ದೇವರ ಸೇವಕರು ನಮಗೆ ಬೇಕ್ರಿ ವಿ ನೀಡ್ ದಟ್ ಕೈಂಡ್ ದ ಸರ್ವೆಂಟ್ಸ್ ಆಫ್ ಗಾಡ್ ನಾಟ್ ಹೂ ಕ್ಯಾನ್ ಫ್ಲೈ ಇನ್ ಅಂಡ್ ಔಟ್ ವಿಮಾನದಲ್ಲಿ ಹಾರಿ ಬಂದು ಹಾರಿ ಹೋಗುವಂಥ ಸೇವಕರು ಮೂರು ದಿವಸಕ್ಕೆ ಮುಖ ತೋರಿಸಿ ಹೋಗೋರು ಬಂದರೆ ಏನ್ ಲಾಭ ಇಲ್ರಿ ಪುರಸ್ಕರಿಸಿರಿ ಯಾರನ್ನು ನಿಮ್ಮ ಕಣ್ಣ ಮುಂದೆ ಇರುವಂಥ ದೇವರ ಸೇವಕರನ್ನು ಸಹಾಯ ಮಾಡ್ರಿ ನಿಮ್ಮ ಕಣ್ಣ ಮುಂದೆ ಇರುವಂಥ ದೇವರ ಸೇವಕರು ಶ್ಲಾಘಿಸಿರಿ ನಿಮ್ಮ ಮುಂದೆ ಇರತಕ್ಕಂಥ ಸೇವಕರು ಎಂಥ ಸೇವಕರು ಈ ಸೇವಕರು ಈ ಗುಟ್ಟು ಅನೇಕರಿಗೆ ಗೊತ್ತಿಲ್ಲ ಇದನ್ನು ಮಾಡೋದಿಲ್ಲ ಜನ ಇದನ್ನು ಮಾಡೋದು ಬಿಟ್ಟು ಏನೂ ಗೊತ್ತಿಲ್ಲ ಯಾರಂತ ಗೊತ್ತಿಲ್ಲ ಏನೋ ಎದುರಿನಲ್ಲಿ ಬಂದ ಏನೋ ಒಂದು ಮಂತ್ರವಾದಿಯ ಹಾಗೆ ಏನೋ ಮಂತ್ರ ಮಾಡಿದ ಹಾಗೆ ಏನೋ ಒಂದು ದಬ್ಬ ಡಬ್ಬ ಏನೋ ಒಂದು ದೊಡ್ಡ ಅದ್ಭುತ ಅದಾಗಿ ಕಾಣಿಸಿದವ್ರಿ ಜನ ಡಬ ಡಬಾ ಅಂತಲ್ಲಿ ಬಿದ್ದುಬಿಟ್ರಂತೆ ಭಾಳ ಅದ್ಭುತ ಆಗ್ತದಂತೆ ಜನ ಗುಂಪು ಕಟ್ಟಿ ಓಡಿದ್ದೇ ಓಡಿದ್ದು ಓಡಿದ್ದೇ ಓಡಿದ್ದು ಅವರ ಹಿಂಬಾಲಕರಾದದ್ದೇ ತಡ ಕೋಟಿಗಟ್ಲೆ ರೂಪಾಯಿ ಆಸ್ತಿ ಅವನು ಸಂಪಾದನೆ ಮಾಡಿಕೊಂಡಾಯ್ತೋ ಅವನು ಕೋಟಿಗಟ್ಟಲೆ ರೂಪಾಯಿ ಮನೆ ಕೂಡ ಕಟ್ಟಿಯಾಯಿತು ಅಯ್ಯೋ ದೇವ್ರಿ ಏನು ಹೇಳಬೇಕೀಗ ಬಿ ವೆರಿ ವಾಚ್ಫುಲ್ ಬಿ ವೆರಿ ವಾಚ್ಫುಲ್ ಭಕ್ತನಾದ ಪೌಲನೇ ಹೇಳ್ತಾನೆ ತಂದೆಯು ತನ್ನ ಮಕ್ಕಳಿಗೆ ಹೇಗೋ ಹಾಗೆಯೇ ನಾವು ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳುತ್ತೇವೆ ನೋಡ್ರಿ ತಂದೆ ತನ್ನ ಮಕ್ಕಳಿಗೆ ಬುದ್ಧಿ ಹೇಳಬೇಕಾದ್ರೆ ತಂದೆಯ ನಡತೆ ಸರಿ ಇದ್ರೆ ಅವನ ಬುದ್ಧಿವಾದಕ್ಕೆ ಬೆಲೆ ಇರ್ತದೆ ಕೆಲವು ಸಾರಿ ಅಪ್ಪ ಮಗನನ್ನು ಕರ್ದು ಹೇಳ್ತಾನೆ ಕೈಯಲ್ಲಿ ಸಿಗರೆಟ್ ಹಿಡ್ಕೊಂಡಿದ್ದಾನೆ ಕೈಯಲ್ಲಿ ಸಿಗರೆಟ್ ಹಿಡ್ಕೊಂಡು ಸಿಗರೆಟ್ ಎಳಿತಾ ಇದ್ದಾನೆ ಮಗನನ್ನು ಕರ್ದು ಹೇಳ್ತಾನೆ ಮಗನೇ ನೀನು ಮಾತ್ರ ಸಿಗರೆಟ್ ಎಳಿಬಾರ್ದು ಅದು ಕೆಟ್ಟದ್ದು ಮಗ ನೆನಸ್ತಾನೆ ಒಳ್ಳೆಯದು ನನ್ನ ಅಪ್ಪ ಹೇಳಿದ ನನ್ನ ಅಪ್ಪ ಹೇಳ್ತಾ ಇದ್ದಾನೆ ಸಿಗರೆಟ್ ಎಳಿಬಾರ್ದಂತೆ ಎಂದ್ರೆ ಈ ಪುಣ್ಯಾತ್ಮ ಆತ್ಮ ನನಗೀಗ ಮಾತಾಡ್ಲಿಕ್ಕೆ ಧೈರ್ಯ ಇಲ್ಲ ಯಾಕಂದ್ರೆ ಅವ್ನು ನನ್ನ ಅಪ್ಪ ನನ್ನ ಅಪ್ಪ ಆದದ್ರಿಂದ ನೀನೇ ಮಾಡ್ತಿದ್ದೆ ಅಂತೇಳಿ ಹೇಳಿಕ್ಕೆ ಅವನಿಗೆ ಪಾಪ ಮಗನಿಗೆ ಧೈರ್ಯ ಇಲ್ಲ ಈಗ ಎಲ್ಲಿ ಧೈರ್ಯ ಬರ್ತದೆ ಹ್ಮ್ ಆದ್ರೆ ಈಗಿನ ಯವನಸ್ಥ ಮಕ್ಕಳು ಒಂದು ವೇಳೆ ಹೇಳಿದ್ರು ಹೇಳಿ ಯಾರು ಈಗ ಮಗ ತೆಪ್ಪಗೆ ಕುದು ಮಗ ಬುದ್ಧಿ ಹೇಳಿದ ಅಪ್ಪ ಬುದ್ಧಿ ಹೇಳಿದ ಸಿಗರೆಟ್ ಅಂತ ಅಂತೇಳಿ ಮಗ ಕೇಳ್ತಾನ ಕೇಳಲ್ಲ ಯಥಾ ರಾಜ ತಥಾ ಪ್ರಜಾ ಅಪ್ಪ ಹೋದ ದಾರಿಯಲ್ಲಿ ಮಗ ಹೋಗ್ತಾನೀಗ ಆದರೆ ಭಕ್ತನಾದ ಪೌಲನು ಹಾಗಲ್ಲ ಒಬ್ಬ ತಂದೆ ತನ್ನ ಮಕ್ಕಳಿಗೆ ಹೇಗೋ ಹಾಗೆಯೇ ನಾವು ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳುತ್ತಾ ಬಂದು ವಿ ಹ್ಯಾವ್ ಬಿನ್ ಎಕ್ಸಾಲ್ಟಿಂಗ್ ದ್ಯಾಟ್ಸ್ ದ ವರ್ಡ್ ಯೂಸ್ಡ್ ಒರಿಜಿನಲ್ ವಿ ಹ್ಯಾವ್ ಬಿನ್ ಎಕ್ಸಾಲ್ಟಿಂಗ್ ಯು ಲೈಕ್ ಎ ಗುಡ್ ಫಾದರ್ ಒಬ್ಬ ಒಳ್ಳೆಯ ತಂದೆ ಮಕ್ಕಳೇ ನೀವು ಹೀಗೆ ಮಾಡಬೇಡ್ರಿ ನೀವು ಹಾಗೆ ಮಾಡಬೇಡ್ರಿ ಎಂಬುದಾಗಿ ಒಬ್ಬ ತಂದೆ ತನ್ನ ಮಕ್ಕಳನ್ನು ನನ್ನ ಮಕ್ಕಳೇಂದು ಬೋಧಿಸ್ತಾನಲ್ಲ ನನ್ನ ಪ್ರಿಯರು ಎಷ್ಟೋ ಸಾರಿ ನಾನು ಮ ಜನರ ಜೊತೆಯಲ್ಲಿ ಮಾತನಾಡುವಾಗ ಪ್ರತ್ಯೇಕವಾಗಿ ಕಿರಿಯರಾಗಿರುವಂಥವ್ರು ನನಗಿಂತ ವಯಸ್ಸಿನಲ್ಲಿ ಕಿರಿಯರಾಗಿ ಬಹಳ ಚಿಕ್ಕದಾಗಿರುವವರಿದ್ದರೆ ನಾನು ಅವರನ್ನು ಪ್ರೀತಿಯಿಂದ ನನ್ನ ಮಗನೇ ನನ್ನ ಮಗಳೇ ಎಂಬುದಾಗಿ ಕರೆದು ನಾನು ಮಾತಾಡ್ತೇನೆ ಐ ಮೇಡ್ ಇಟ್ ಎ ಹ್ಯಾಬಿಟ್ ಅದು ನನಗೆ ಅಭ್ಯಾಸ ಬಲವಾಗಿ ಬಂದಿದೆ ಎವ್ರಿ ಟೈಮ್ ಐ ಟಾಕ್ ಟು ಸಮ್ ಯಂಗರ್ ಜನರೇಷನ್ ಪೀಪಲ್ ನನಗಿಂತ ವಯಸ್ಸಿನಲ್ಲಿ ಕಿರಿಯವರಾಗಿದ್ದಾರೆ ನನ್ನ ಮಗಳೆಂಬುದಾಗಿ ನಾನು ಅವರನ್ನು ಸಂಬೋಧಿಸ್ತೇನೆ ನನ್ನ ಮಗನೇ ಎಂಬುದಾಗಿ ಸಂಬೋಧಿಸ್ತೇನೆ ಎಷ್ಟೋ ಜನರು ಇದರಿಂದ ಅವರು ಬಹಳ ಕಂಫರ್ಟ್ ಪಡೆದಿದ್ದಾರೆ ಸೋ ಮೆನಿ ಪೀಪಲ್ ಹವ್ ಟೆಸ್ಟಿಫೈಡ್ ಅಂಕಲ್ ವಿ ಹಾವ್ ಬಿನ್ ಬ್ಲಸ್ಡ್ ಯು ಕಾಲರ್ ವಿತ್ ಸಚ್ ಲವ್ ಆಸ್ ಯುವರ್ ಓನ್ ಡಾಟರ್ ಯು ಆ್ಯಸ್ ಯುವರ್ ಓನ್ ಸನ್ ನಿಮ್ಮ ಮಗೇನೆಂಬುದು ಹಾಗೆ ನೀವು ನನ್ನನ್ನು ಕರೆದ್ರಿ ಒಂದು ವೇಳೆ ಕುಟುಂಬದಲ್ಲಿ ನಾನು ಅಂಥ ಒಂದು ಅನುಭವ ನಾನು ಪಡೆಯಲಿಲ್ಲ ಆಂಡ್ ದರ್ ಆರ್ ಮೆನಿ ಪೀಪಲ್ ಹೂ ಹವ್ ಬೀನ್ ಗ್ರೇಟ್ಫುಲ್ ಟು ಮೀ

ಅಂತೇಳಿ ಹೇಳಿ ಶಾಭಾಷ್ ಅಂತ ಹೇಳುವುದಲ್ಲ ಮಗನು ತಪ್ಪು ಮಾಡುವಾಗಲು ಅವನು ತಪ್ಪು ಮಾಡುವಾಗಲೂ ಅವನ ತಪ್ಪನ್ನು ಹೇಳುವಂಥ ಆ ಒಂದು ಧೈರ್ಯ ನಮ್ಮಲ್ಲಿರ್ಬೇಕು ಆದರೆ ಕೆಲವು ಮಕ್ಕಳನ್ನು ತಗೊಳ್ಳೋದಿಲ್ಲ ಓ ಆ ಅವರು ನಮ್ಮ ತಪ್ಪನ್ನೆಲ್ಲ ಹೇಳಿಬಿಟ್ರು ಅವ್ರು ಜೋರು ಮಾಡಿಬಿಟ್ರು ಇನ್ನು ಅವರ ತಂದೆ ತಾಯಿಗಳವರೊಟ್ಟಿಗೆ ಸೇರಿಕೊಳ್ತಾರೆ ಕೆಲವು ಸಾರಿ ಅವರ ಅಪ್ಪ ಅಮ್ಮ ಸೇರಿಕೊಳ್ತಾರೆ ಹ ವಾಲ್ಟ್ರ್ ಅಂಕಲ್ ನಮ್ಮ ಮಕ್ಕಳಿಗೆ ಅವನಸ್ಥರಿಗೆಲ್ಲ ಭಾರಿ ಜೋರ್ ಮಾಡ್ತಾರೆ ಅವರು ನನ್ನ ಪ್ರಿಯರೇ ದೇವರ ವಾಕ್ಯದಲ್ಲಿ ಒಂದು ಮಾತುಂಟು ತಂದೆಯಿಂದ ಶಿಕ್ಷೆ ಹೊಂದದ ಮಕ್ಕಳಲ್ಲಿ ತಂದೆಯಿಂದ ಶಿಕ್ಷೆ ಹೊಂದದ ಮಕ್ಕಳಲ್ಲಿ ಒಬ್ಬ ಮಗ ಒಂದು ಮಗು ತನ್ನ ತಂದೆಯಿಂದ ಶಿಕ್ಷೆ ಹೊಂದದೇ ಇರುವಂಥ ವ್ಯಕ್ತಿ ಆದರೆ ದೇವರ ವಾಕ್ಯ ಹೇಳ್ತದೆ ಅವನು ಬಹುಶಃ ತಂದೆಗೆ ಹುಟ್ಟಿದವನಲ್ಲ ಅವನು ಹಾದರಕ್ಕೆ ಹುಟ್ಟಿದವನು ಇಟ್ಸ್ ಅ ವೆರಿ ಸೀರಿಯಸ್ ಚಾರ್ಜ್ ದ ಬೈಬಲ್ ಟಾಕ್ಸ್ ಅಬೌಟ್ ಇಟ್ ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಒಬ್ಬ ಮಗನು ತಂದೆ ಆತನು ಬೋಧಿಸುವಾಗ ಆತನು ಅದನ್ನು ಕೇಳುವ ಬದಲು ಅದನ್ನು ತಿರಸ್ಕಾರ ಮಾಡಿ ನನ್ನ ಪ್ರಿಯರೇ ಹೋಗುವುದಾದರೆ ಎಂಥ ಒಂದು ದುಃಖದ ಸಂಗತಿ ತಪ್ಪಿ ಮಗನ ಕತೆ ನಿಮಗೆ ಗೊತ್ತಲ್ಲ ಆ ಕಿರಿ ಮಗನು ತನ್ನ ಅಪ್ಪನ ಹತ್ರ ಬಂದು ಜಗಳ ಮಾಡಿರ್ಬೇಕು ನನ್ನ ಆಸ್ತಿಯನ್ನು ಕೊಡುವಂತ ಕೇಳಿದ ಬಾಳವಾಗಿ ಆತನು ಕೇಳಿದ ತಂದೆ ಏನು ಹೇಳಿದ್ದಿರ್ಬೋದು ಮಗನೇ ಯಾಕಪ್ಪ ನೀನು ಇದನ್ನೆಲ್ಲ ಮಾಡ್ತೀನಿ ಯಾಕೆ ನೀನು ಮಾಡುದು ತಪ್ಪು ಐ ಆಮ್ ಶೂರ್ ದಟ್ ಸಪ್ ದ್ಯಾಟ್ ಫಾದರ್ ಮಸ್ಟ್ ಹೌ ಟೋಲ್ಡ್ ಮೈ ಸನ್ ವಾಟ್ ಯು ಆರ್ ಡೂಯಿಂಗ್ ಇಸ್ ರಾಂಗ್ ಒಂದು ವೇಳೆ ಜೋರಲ್ಲಿ ಹೇಳಿರ್ಬೋದು ನನ್ನ ಅಪ್ಪ ಜೋರು ಮಾಡಿದ ನನಗೆ ನಾನು ಕೇರ್ ಮಾಡೋದಿಲ್ಲ ನನ್ನ ಅಪ್ಪನ ಆಸ್ತಿಯಲ್ಲಿ ಹಿಡ್ಕೊಂಡು ಹೋದೆ ಹೋದೆ ನಾನು ಆಯ್ ಓಕೆ ಐ ಆಮ್ ಎಂಜಾಯಿಂಗ್ ಮೈ ಲೈಫ್ ಏನು ಮಾಡಿದ ಹಿ ವೆಂಟ್ ಹೌಟ್ ಪೋಲಿಯವನಾಗಿ ಜೀವಿಸಿದ ಅಪ್ಪನಿಂದ ತಕ್ಕೊಂಡು ಬಂದ ಆಸ್ತಿಯನ್ನು ಖಾಲಿ ಮಾಡಿದ ಆತನು ತನ್ನ ಜೀವನವನ್ನು ಹಾಳು ಮಾಡಿಕೊಂಡ ದ ಬೈಬಲ್ ಸೇಸ್ ಅಲ್ಟಿಮೇಟ್ಲಿ ಥ್ಯಾಂಕ್ ಗಾಡ್ ದ ಬೈಬಲ್ ಸೇಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಹಿಮ್ಸೆಲ್ಫ್ ಅವನು ತನ್ನನ್ನು ತಾನು ತಿಳ್ಕೊಂಡ ತನ್ನನ್ನು ತಾನು ತಿಳ್ಕೊಂಡು ತನ್ನ ಅಪ್ಪನ ಆಲೋಚನೆ ಮಾಡಿದ ನನ್ನ ಅಪ್ಪನ ಮನೆಯಲ್ಲಿ ಎಷ್ಟು ಸೇವಕರಿದ್ದಾರೆ ನನ್ನ ಅಪ್ಪನ ಮನೆಯಲ್ಲಿ ಎಷ್ಟೆಲ್ಲ ಸರ್ವೆಂಟ್ಸ್ ಇದ್ದಾರೆ ಮೂರು ಹೊತ್ತು ಊಟ ಸಿಗ್ತದೆ ಅಯ್ಯೋ ನಾನು ಈ ಹಂದಿಗಳೊಟ್ಟಿಗೆ ನಾನು ಸೇವನೆ ಮಾಡ್ತಾ ಇದ್ದೇನೆ ಆ ಹಂದಿ ತಿನ್ನುವಂಥ ಸಹ ನನಗೆ ಸರಿಯಾಗಿ ಸಿಕ್ಕೋದಿಲ್ವಲ್ಲ ನಾನು ಮಾಡಿದ್ದು ದೊಡ್ಡ ಅಪರಾಧ ನಾನು ಎದ್ದು ನನ್ನ ತಂದೆ ಬಳಿಗೆ ಹೋಗ್ತೇನೆ ನಾನು ಹೋಗಿ ಅಪ್ಪನ ಹತ್ರ ಅಡ್ಡ ಬೀಳ್ತೇನೆ ಅಪ್ಪ ನಿನ್ನ ಸೇವಕನಲ್ಲಿ ನಿನ್ನ ಕೆಲಸದ ಆಳುಗಳಲ್ಲಿ ಒಬ್ಬನನ್ನಾಗಿ ನೀ ನನ್ನನ್ನು ಮಾಡ್ತೀಯಾ ಅಂತ ನನ್ನನ್ನು ಕೇಳ್ತೇನೆ ಎಂಬುದಾಗಿ ಹೇಳಿ ಆತನು ಆ ಕೆಟ್ಟತನದ ಮಾರ್ಗದಿಂದ ಎದ್ದು ಅಪ್ಪನ ಬಳಿಗೆ ಓಡಿ ಬಂದ ಬೈಬಲ್ ಕತೆ ಗೊತ್ತಿರುವವರಿಗೆ ನಿಮಗೆ ಜ್ಞಾಪಕ ಇರ್ಬೋದಲ್ಲ ಏನು ಉಂಟು ತಂದೆ ಬಹಳ ಸಮಯದಿಂದ ಕಾದುಕೊಂಡಿದ್ದ ನಾನು ನೆನೆಸ್ತೇನೆ ತನ್ನ ಮಗನಿಗಾಗಿ ಪ್ರಾರ್ಥನೆ ಮಾಡಿದ್ದಿರಬೇಕು ಅಯ್ಯೋ ನನ್ನ ಮಗನ ಕೆಟ್ಟು ಹೋದ್ನಲ್ಲ ಅಯ್ಯೋ ನನ್ನ ಮಗನ ಕೆಟ್ಟ ದಾರಿಗೆ ಹೋದ್ನಲ್ಲ ನಾನಿಷ್ಟು ಬೋಧನೆ ಮಾಡಿದೆ ನಾನಿಷ್ಟು ಜೋರು ಮಾಡಿದೆ ನಾನು ಜೋರು ಸಹ ಮಾಡಿದ್ದೇನೆ ಅವನಿಗೆ ನಾನು ಒಂದು ವೇಳೆ ಬೈದಿದ್ದೇನೆ ನನ್ನ ಮಗ ಅವನು ಆದರೆ ಅಯ್ಯೋ ನನ್ನ ಮಗ ತಪ್ಪು ಮಾಡಿದಲ್ಲ ಎಂಬುದಾಗಿ ಹೇಳಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುತ್ತಿರಬೇಕು ಆ ದಿವಸ ನೋಡುವಾಗ ಮಗ ಓಡಿ ಬಂದ ಬೈಬಲ್ ಏನು ಹೇಳುತ್ತದೆ ಎಷ್ಟು ಚಂದವಾದ ಕಥೆ ಅಲ್ಲ ಅದು ಆತನೇನು ಮಾಡಿದ ಆ ಮಗನನ್ನು ಅಪ್ಪಿಕೊಂಡ ಅವನಿಗೆ ಉಂಗುರವನ್ನು ತೊಳಿಸಿರಿ ಬಟ್ಟೆಯನ್ನು ಹಾಕಿರಿ ಭೂರಿ ಭೋಜನವನ್ನು ಮಾಡ್ರಿ ದ್ಯಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಎ ಫಾದರ್ ಆ್ಯಂಡ್ ಎ ಟ್ರೂ ಸರ್ವೆಂಟ್ ಆಫ್ ಗಾಡ್ ಒಬ್ಬ ದೇವರ ನಿಜವಾದಂಥ ಸೇವಕನ ಲಕ್ಷಣ ಅದು ರೀ ಒಬ್ಬ ನಿಜವಾದಂಥ ದೇವರ ಸೇವಕನು ಆತನೊಬ್ಬ ತಂದೆಯ ಹಾಗೆ ತನ್ನ ಮಕ್ಕಳಿಗೆ ಆತನು ಬುದ್ಧಿ ಹೇಳುವಂಥವನು ನಮ್ಮಲ್ಲಿ ಯಾರಾದರೂ ನಾವು ದೇವರ ಸೇವಕರು ಅಯ್ಯ ಸೇವಕರೇ ನಮ್ಮ ಮಕ್ಕಳನ್ನು ನಮ್ಮ ಸಭಿಕರನ್ನು ನಮ್ಮ ಮಕ್ಕಳಂತೆ ನಾವು ಟ್ರೀಟ್ ಮಾಡೋಣ ಅವರಿಗೆ ನಾವು ಬುದ್ಧಿ ಹೇಳೋಣ ಅವರಿಗಾಗಿ ಕಣ್ಣೀರು ಸರಿಸೋಣ ಅವರು ತಪ್ಪು ತಿಳ್ಕೊಂಡರೂ ಅವರನ್ನು ಪ್ರೀತಿ ಮಾಡೋಣ ತಂದೆ ತನ್ನ ಮಕ್ಕಳಿಗೆ ಹೇಗೋ ಹಾಗೆಯೇ ನಾವು ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳುತ್ತಾ ಧೈರ್ಯಪಡಿಸುತ್ತಾ ರಾಜ್ಯ ಪ್ರಭಾವಗಳಲ್ಲಿ ಪಾಲುಗಾರರಾಗುವುದಕ್ಕೆ ಕರೆಯುವ ದೇವರಿಗೆ ಯೋಗ್ಯರಾಗಿ ನೀವು ನಡೆಯಬೇಕೆಂದು ಖಂಡಿತವಾಗಿ ಹೇಳುತ್ತಾ ಇದ್ದೇವೆ ನನ್ನ ಪ್ರಿಯರೆಂಥ ಗಂಭೀರವಾದಂಥ ಸತ್ಯ ನನ್ನ ಪ್ರಿಯರೇ ದೇವರ ಸೇವಕರೇ ನಾವು ಇಂಥ ದೇವರ ಸೇವಕರಾಗಿದ್ದೇವಾ ದೇವರ ಮಕ್ಕಳೇ ಇದು ದೇವರ ವಾಕ್ಯ ಹೇಳತಕ್ಕಂಥ ಪವಿತ್ರಾತ್ಮನ ವರಗಳಲ್ಲಿ ಒಂದು ಬೋಧನೆ ಮಾಡುವ ವರ ದ ಗಿಫ್ಟ್ ಆಫ್ ಎಕ್ಸಾಟೇಷನ್ ಅಪ್ಪ ಮಗನಿಗೆ ಯಾವ ರೀತಿಯಲ್ಲಿ ಬುದ್ಧಿ ಹೇಳ್ತಾನ ಹಾಗೆ ಯಾವ ರೀತಿಯಲ್ಲಿ ತಂದೆ ತನ್ನ ಮಕ್ಕಳಿಗೆ ಬೋಧಿಸ್ತಾನ ಹಾಗೆ ಎಲ್ಲ ಮಕ್ಕಳಿಗೆ ಆಗಿರೋದಿಲ್ಲ ಕೆಲವು ಸರಿ ಮ ನಮಗೆ ಗೊತ್ತಿರುವ ಹಾಗೆ ಹಾಂ ನಮಗೆಲ್ಲ ಹಿರಿಯರಿಗೆ ಗೊತ್ತುಂಟು ಚಿಕ್ಕವರಿಗೆ ಮಕ್ಕಳಿರುವಾಗ ಪೆಟ್ಟು ಕೊಡ್ತಿದ್ರು ಈಗ ಶಾಲೆಯಲ್ಲಿ ಪೆಟ್ಟು ಕೊಟ್ಟರೆ ತಪ್ಪಂತ ಹೇಳ್ತಾರೆ ಹಾಂ ಪೆಟ್ಟು ಕೊಟ್ಟರೆ ಪೊಲೀಸ್ನವರು ಬಂದು ಶಿಕ್ಷಕರನ್ನು ಮನೆಗೆ ಕದ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಈಗ ಕಾಲ ಬದಲಾಗಿ ಆದರೆ ವಾಕ್ಯ ಹೇಳ್ತದೆ ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು ಬೆತ್ತ ಹಿಡಿಯದ ಪಿತಾ ಪುತ್ರನಿಗೆ ಶತ್ರು ನನ್ನ ಪ್ರಿಯರೇ ನಾವು ದೇವರ ಸೇವಕರಾಗಿದ್ದೇವಾ ದೇವರ ವಾಕ್ಯದ ಸತ್ಯದ ಹಿನ್ನೆಲೆಯಲ್ಲಿ ನಮ್ಮ ಸೇವೆಯನ್ನು ಮುಂದುವರಿಸೋಣ ದೇವರ ಮಕ್ಕಳೇ ದೇವರ ವಾಕ್ಯದ ಸತ್ಯಕ್ಕೆ ಅನುಗುಣವಾಗಿ ಜೀವಿಸಿರಿ ಆಗ ಆಶೀರ್ವಾದ ನಿಮ್ಮ ಮುಂದೆ ಉಂಟು ನಮ್ಮ ತಲೆಗಳನ್ನು ಭಾಗಿಸಿ ಪ್ರಾರ್ಥಿಸುವ ಪ್ರೀತಿಲ ಸ್ವಾಮಿ ನೀನು ಕೊಟ್ಟಂಥ ಈ ವಾಕ್ಯದ ಹಿನ್ನೆಲೆಯಲ್ಲಿ ನಾವು ನಿನ್ನ ವಾಕ್ಯವನ್ನು ಬೋಧಿಸುವಂಥ ದೇವರ ಸೇವಕರನ್ನು ಸನ್ಮಾನಿಸುವವರು ಅವರು ಗದರಿಸುವಾಗ ಅದರಲ್ಲಿ ನಾವು ಬೇಸತ್ತುಕೊಳ್ಳದೆ ಅವರು ಗದರಿಸುವಾಗ ಅದರ ಕುರಿತು ಅವರಿಗೆ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡದೆ ನಿನ್ನ ವಾಕ್ಯದ ಸತ್ಯದ ಹಿನ್ನೆಲೆಯಲ್ಲಿ ನಾವು ಜೀವಿಸಲಿಕ್ಕೆ ಕೃಪೆ ಕೊಡು ಎಂಬುದಾಗಿ ಪ್ರಾರ್ಥಿಸ್ತೇವೆ ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಲಾಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ ಆಮೇಲೆ